ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗಿಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಿಲೋ ಆಗೋಷ್ಟು ಜಿಲೇಬಿ ಫಿಶ್ ತೊಗೊಂಡಿದ್ದೀನಿ. ಇದು ಕೆರೆ ಮೀನು. ಬನ್ನಿ, ಈ ಫಿಶಲ್ಲಿ ನಾನು ಕಬಾಬ್ ಹೇಗೆ ಮಾಡ್ತೀನಿ, ಇದರ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಮಿಕ್ಸಿಂಗ್ ಬೌಲ್ಗೆ 2 ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 100 ಗ್ರಾಮ್ಸ್ದು ಫಿಶ್ ಕಬಾಬ್ ಪೌಡರ್ ಅಥವಾ ಫಿಶ್ ಫ್ರೈ ಪೌಡರ್ ಏನು ಸಿಗುತ್ತೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜಿಂದು ನಿಂಬೆಹಣ್ಣಿನ ಜ್ಯೂಸ್ನ ಇದಕ್ಕೆ ಹಿಂಡ್ಕೋತಾ ಇದ್ದೀನಿ. ಹಾಗೆ 1 ಮೊಟ್ಟೆ ಹಾಕೋತಾ ಇದ್ದೀನಿ. ಒಂದೇ ಮೊಟ್ಟೆನಲ್ಲಿ 2 ಯೋಕ್ ಇದೆ, ಲಕ್ಕಿಲಿ, ದಟ್ಸ್ ಓಕೆ. ಬನ್ನಿ, ಈಗ ನೆಕ್ಸ್ಟು 1/2 ಟೇಬಲ್ ಸ್ಪೂನಷ್ಟು ಪ್ಯೂರ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಅಚ್ಚ ಕರದ ಪುಡಿ. ಇದನ್ನು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಿಶ್ ಮಸಾಲೆ ಯಾವತ್ತೇ ಇದ್ದರೂ ಏನೇ ಡಿಶ್ ಮಾಡಿದ್ರು ಫಿಶಲ್ಲಿ ಸ್ವಲ್ಪ ಹುಳಿ ಮತ್ತು ಖಾರ ಮುಂದೆ ಇರಬೇಕು. ನೋಡಿ, ಈಗ ಜಿಲೇಬಿ ಫಿಶ್ ಹಾಕ್ಕೋತಾ ಇದ್ದೀನಿ. ಈ ಜಿಲೇಬಿ ಫಿಶ್, ಇದು ನಾನು ಮೊದಲೇ ಹೇಳ್ದಂಗೆ, ಇದು ಕೆರೆ ಮೀನು. ಇದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಫಿಶ್ ಕೋಟ್ ಆಗಿದೆಯಾ ಅನ್ನೋ ಥರ ನೀಟಾಗಿ ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡು ಈಗ ನಾನು ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ, ಫ್ರಿಡ್ಜಲ್ಲಿ. ಆದಮೇಲೆ ನಾವು ಮೀನನ್ನ ಇದನ್ನು ಒಂದೊಂದಾಗಿ ಮೀನನ್ನ ಹಾಕ್ಕೋಬೇಕು. ನೋಡಿ, ಈ ಥರ ಒಂದೇ ಫಿಶನ್ನು ನಾನು ಎಣ್ಣೆನಲ್ಲಿ ಬಿಡ್ತಾ ಇದ್ದೀನಿ. ಈ ಫಿಶ್ಶು ಯಾವತ್ತಿದ್ರೂ ಅಷ್ಟೇ ತುಂಬ ಬೇಗ ಬೆಂದುಬಿಡುತ್ತೆ. ಜಸ್ಟ್ 5 ನಿಮಿಷ ಸಾಕು ಫಿಶ್ ಬೇಯೋಕ್ಕೆ. ಸೊ ನಾವು ಫ್ಲೇಮ್ನ ಯಾವತ್ತಿದ್ರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ತೀರಾ ಅಲ್ಲಿ ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಎಲ್ಲ ಸೀದೋಗುತ್ತೆ, ಕಪ್ಪಗಾಗ್ಬಿಡುತ್ತೆ, ಹಾಗೆ ಒಳಗಡೆ ಫಿಶ್ ಬೆಂದಿರಲ್ಲ. ಅಕಸ್ಮಾತ್ ಲೋ ಫ್ಲೇಮಲ್ಲಿ ಇಟ್ಕೊತ ಅಂದರೆ ಫಿಶ್ ಎಲ್ಲ ಎಣ್ಣೆ ಹೀರ್ಕೊಂಬಿಡುತ್ತೆ. ಸೊ ತಿನ್ನುವಾಗ ನಮಗೆ ಆಯಿಲಿ ಆಯಿಲಿ ಅನಿಸ್ತಾ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ಫಿಶು ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ, ಹಾಗೆ ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ. ಸೊ ಯಾವತ್ತೇ ಆಗಲಿ ಏನೇ ಡೀಪ್ ಫ್ರೈ ಮಾಡಬೇಕಾದ್ರೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷ ಇದು ಬೆಂದರೆ ಸಾಕು, ಫಿಶ್ ತುಂಬ ಬೇಗ ಬೆಂದ್ಬಿಡುತ್ತೆ. ಆಗಾಗ ಮಧ್ಯ ಮಧ್ಯ ಸ್ವಲ್ಪ ಫಿಶ್ನ ಉಲ್ಟ ಹಾಕ್ಕೊಳ್ಳಿ, ತಿರುವಾಕ್ಕೊಳ್ಳಿ. ಅದು ಮುಗಿಸ್ಕೊಂಡಾಗ ಎರಡೂ ಸೈಡು ನೀಟಾಗಿ ಬೇಯುತ್ತೆ. ನೋಡಿ, ಈಗ 5 ನಿಮಿಷ ಆಗಿದೆ, ಫಿಶ್ ಆಲ್ರೆಡಿ ಬೆಂದಿದೆ, ನೊರೆ ಕೂಡ ಸ್ವಲ್ಪ ಕಡಿಮೆ ಆಗ್ತಿದೆ, ನೀವು ಅಬ್ಸರ್ವ್ ಮಾಡಿ. ಈಗ ನಾನು ಇದನ್ನು ತಗೊಂಡು 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ, ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ. ಸೊ ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಾವು ಎಣ್ಣೆ ಎಷ್ಟೇ ಸೋಚಿದ್ರೂ ಒಂದು ಚೂರು ಅಂಶ ಆದರೂ ಇರುತ್ತಲ್ವ, ಅದು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ನೀಟಾಗಿ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಸರ್ವಿಂಗ್ ಪ್ಲೇಟ್ ಕೂಡ ಹಾಕ್ಕೊಬೋದು. ನೋಡಿ, ಈಗ ಫಿಶ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಫಿಶ್ ಕಬಾಬ್ ಈಗ ಆಲ್ರೆಡಿ ರೆಡಿ ಇದೆ. ನೀವು ಕೂಡ ಇದೇ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಟೇಸ್ಟು ಅಂತ ನನಗೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೂಡ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಸೊ ದ್ಯಾಟ್ ನಮ್ಮ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.